ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸಹನಾ ಕೈರುಚಿ. ಬನ್ನಿ, ಇವತ್ತು ನಾವು ಬೆಳಗ್ಗಿನ ನಾಷ್ಟಕ್ಕೆ ಸೂಪರ್ ಆದಂತಹ ಜೋಳದ ವಡಿ ಈಸಿಯಾಗಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ. ಇಲ್ಲಿ ನೋಡ್ರಿ, ನಾನು ಒಂದು ಕಪ್ನಷ್ಟು ಜೋಳದ ಹಿಟ್ಟು ತೊಗೊಂಡೇನಿ ರೀ. ಅದನ್ನು ಈಗ ಸಾಣಿಸ್ಕೊಳ್ಳೋಣ ರೀ. ಒಂದು ಕಪ್ನಷ್ಟು ಗೋಧಿ ಹಿಟ್ಟು ಹಾಕ್ಕೊಳ್ಳೋಣ ರೀ. ಅರ್ಧ ಕಪ್ನಷ್ಟು ಹಸಿಕಡ್ಲಿ ಬೇಳೆ ಹಿಟ್ಟು ಹಾಕ್ಕೊಳ್ಳೋಣ ರೀ. ಈಗ ನೋಡ್ರಿ, ಇದಕ್ಕೆ ಒಂದು ಸ್ಪೂನ್ ಹಸಿಮೆಣ್ಸಿನ್ಕಾಯಿ ಚಟ್ನಿ ಹಾಕ್ಕೊಳ್ಳೋಣ ರೀ. ಅರ್ಧ ಸ್ಪೂನ್ ಅರಿಶಿನ ಹಾಕ್ಕೊಳ್ಳೋಣ ರೀ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ರೀ. ಈಗ ಇದನ್ನು ಮೂರು ಕೂಡ ಚಲೋತ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ರೀ. ಈಗ ನೋಡ್ರಿ, ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾದ್ಕೊಳ್ಳೋಣ ರೀ ಹಿಟ್ಟು. ನಾವು ಹಿಟ್ಟು ನಾದ್ಕೊಂಡ್ವಿ. ಹಿಟ್ಟು ನೋಡ್ರಿ, ಜಾಸ್ತಿ ಮೆದುವಾಗಬಾರ್ದು, ಸ್ವಲ್ಪ ಗಟ್ಟಿಯಾಗಿ ನಾದ್ಕೋಬೇಕ್ರಿ. ಇದು ಹಿಟ್ಟು ಈಗ 8 ಗಂಟೆಗಳ ಕಾಲ ನೆನಿಲಿಕ್ಕೆ ಬಿಡೋಣ್ರಿ. ನೀವು ರಾತ್ರಿ ವಡಿ ಮಾಡ್ಕೊಳ್ಳೋರಿದ್ರೆ ಬೆಳಗ್ಗೆನೆ ನಾದಿಡ್ರಿ, ಬೆಳಿಗ್ಗೆ ಮಾಡ್ಕೊಳ್ಳೋರಿದ್ರೆ ರಾತ್ರಿನೇ ನಾದಿಡ್ರಿ. ಈಗ ನೋಡ್ರಿ, ಇದು ಹಿಟ್ಟು ಚಲೋತ್ನಾಗೆ ನೆನೆದ್ಬಿಟ್ಟೈತಿ. ಈಗ ವಡಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಬರ್ರಿ. ಈಗ ಇಲ್ಲಿ ನೋಡ್ರಿ, ಬಾಳ್ಗೆ ಒಳಗೆ ಎಣ್ಣೆ ಬಿಸಿ ಮಾಡಕ್ಕೆ ಇಟ್ಟೇವ್ರಿ. ಈಗ ನೋಡ್ರಿ, ಈ ತರ ಒಂದು ಹಾಳೆ ತಗೊಂಡು ಇದ್ರ ಮೇಲ್ಗಡೆ ಸ್ವಲ್ಪ ಎಣ್ಣೆ ಸವರ್ಕೊಳ್ಳೋಣ್ರಿ ಈ ರೀತಿಯಾಗಿ. ಈಗ ಇಷ್ಟು ಪ್ರಮಾಣದಲ್ಲಿ ಉಳ್ಳಿ ಮಾಡ್ಕೊಂಡೇನು ರೀ. ಇದನ್ನು ಇದ್ರ ಮೇಲ್ಗಡೆ ಇಟ್ಟು ಈ ರೀತಿಯಾಗಿ ತಟ್ಟೋಣ ರೀ. ಈಗ ಇದನ್ನು ಎಣ್ಣೆ ಒಳಗೆ ಹಾಕಿ ಕರ್ಕೊಳ್ಳೋಣ ರೀ. ಈಗ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ನೀವು ಎಷ್ಟು ಮಸ್ತಾಗಿ ಉಪ್ಪು ಬಂದಿತ್ತು ನೋಡ್ರಿ ವಡಿ. ನೋಡ್ಬೋದು ಫ್ರೆಂಡ್ಸ್, ನೀವು ನಮ್ಮ ವಡಿ ಎಷ್ಟು ಮಸ್ತಾಗ್ಯಾವಂತ, ಎಷ್ಟು ಚಲೋ ಉಬ್ಬ್ಯಾವ ನೋಡ್ರಿ ಇವು. ನೀವು ಕೂಡ ಇದೇ ರೀತಿ ಮನೆಯಲ್ಲಿ ಟ್ರೈ ಮಾಡಿ ನೋಡ್ರಿ, ಭಾಳ ರುಚಿಯಾಗ್ಯಾವ್ರಿ ಇವು. ಬೆಳಗ್ಗೆ ನಾಷ್ಟಕ್ಕೆ ನೀವು ಒಂದೇ ಥರ ತಿಂದು ಬೇಜಾರಾಗಿದ್ರೆ ಯಾವಾಗಾರೊಮ್ಮೆ ಈ ಥರ ಮಾಡ್ಕೊಂಡು ತಿಂದು ನೋಡ್ರಿ. ನೀವು ಈ ಥರ ವಡಿ ಮಾಡಿಕೊಂಡು ಶೇಂಗಾ ಚಟ್ನಿ ಮತ್ತು ಮೊಸರು ಜೊತೆ ತಿಂದು ನೋಡ್ರಿ, ನೀವು ಮಧ್ಯಾಹ್ನ ಊಟನೇ ಮಾಡೋದಿಲ್ಲ ನೋಡ್ರಿ. ಬೆಳಗ್ಗೆ ನಾಷ್ಟಕ್ಕನ ಸಾಕು ಸಾಕು ಅಂತೀರಿ, ಅಷ್ಟು ರುಚಿಯಾಗ್ಯಾವ್ರಿ ಫ್ರೆಂಡ್ಸ್ ಇವು. ನಾನು ಮಾಡಿದ ಜೋಳದ ಹಿಟ್ಟಿ ನೋಡಿ ನಿಮಗೆಲ್ಲರಿಗೂ ಇಷ್ಟ ಆಗೈತೆ ಅಂತ ಅಂದ್ಕೊತೀನಿ ಫ್ರೆಂಡ್ಸ್. ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.